ಅಣ್ಣ ಸ್ವಲ್ಪ ಅಣ್ಣ ಸ್ವಲ್ಪ ನೆರಳಿಗೆ ಡ್ಯೂಟಿ ಮಾಡ ಸರಿಯಾಗಿ ಕೈ ಕುಲ್ಕೇತಲ್ಲ ಬಂದಿರೋದಿಲ್ಲ ನಾನು ಹೆಚ್ಚಲ್ಲ ಹೇಳಿದೆ ನಿಮಗೆ ತಾಲೂಕು ಕಟ್ಕೊಟ್ರಿಗೆ ಕರೆಕ್ಟಾಗಿ ಮಕ್ಕಳು ಬರೋ ಟೈಮ್ಗೆ ಬಸ್ ಹಾಕ್ಬೇಕು ತಿರುಗಿ ಬಿಡೋದು ಮಾಡ್ಕೊಂಡು ಹೆಚ್ಚಲ್ಲ ಹೇಳಿದೆ ನಿಮಗೆ ನಿಮ್ಮ ಮಕ್ಕಳ ಮನೆಯಿಂದ ಹಾಕ್ತೀಯ ನೀನು ನಿಮ್ಮ ಮಕ್ಕಳ ಮನೆಯಿಂದ ಏನಾರು ಬಸ್ ತತ್ತೀನಿಯಾ ಫ್ರೀ ಬಸ್ ಓಡಿಸ್ ಸರ್ಕಾರ ದುಡ್ಡು ಕೊಡ್ತಾ ಇಲ್ಲ ನಿನಗೆ ಸ್ಕೂಟರ್ ನಮ್ಮಿ ಬಸ್ ಅಡ್ಜಸ್ಟಾಗಿ ಮಾಡ್ಕೊಬತ್ತಾರೆ ನಿಮ್ಮ ಮಕ್ಕಳು ಕಳಿಸ್ತೀಯ ಹಂಗೆ ನಿಮ್ಮ ಮಕ್ಕಳನ್ನ ಹೇಳ್ತಾಕೊಂಡು ಕಳಿಸ್ತೀಯ ಬಸ್ಸಲ್ಲಿ 2000 ಮಕ್ಕಳು ಬರ್ತಾರೆ ಇಲ್ಲಿ ಎಲ್ಲಿ ಕಳಿಸ್ತಾ ಇದೆಯಾ ಕಳಿಸಿದ್ರೆ ಹೇಗೆ ಬಂತು ಪೊಲೀಸ್ ಸ್ಟೇಷನ್ ಅಂತ ನಿಲ್ಸಿದ್ದೀನಿ ನಿಮ್ಮ ಮಕ್ಕಳು ಈ ಏಜ್ ತಗೊಂಡು ಪೊಲೀಸ್ ಸ್ಟೇಷನ್ ನಿಲ್ಲಿಸ್ತೀಯ ನೀವು ಏ ಅವೆಲ್ಲ ಕಥೆ ಹೇಳ್ಬೇಡ ನೀನು ನೀನು ಡಿ ಸಿ ಕೇಳಿದ್ರೆ ನಾನು ಎಲ್ಲ ಅರೇಂಜ್ಮೆಂಟ್ ಮಾಡ್ಕೊಟ್ಟಿದ್ದೀನಿ ಸರ್ ಕ್ಯಾಕರ್ಸ್ ಹೋಗಿರ್ತೀನಿ ಒಂದು ವೆಹಿಕಲ್ ಹಾಕ್ಕೊಡ್ತೀನಿ ಬೆಳಗ್ಗೆ ಹೊತ್ತು ಎಲ್ಲಿ ಬೇಕಾ ನಾನು ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ ಏನು ದಾಲಗಿರಿ ಮಾಡಕ್ಕೆ ಬಂದಿದ್ದೀನಿ ನೀನು ಇಲ್ಲಿ ಹಾಂ ಏ ನಿಮ್ಮ ಅಪ್ಪಂದ ಅವ್ನು ಕಟ್ಟ ಅವ್ರ ಅಪ್ಪ ಅವ್ರ ಅವ್ವ ಕಟ್ಟಿರೋ ತೆರಿಗೆ ದುಡ್ಡಲ್ಲಿ ನಿನ್ನ ಬಸ್ ಓಡಿಸ್ತಾ ಇರೋದು ನಿಮ್ಮ ಅಪ್ಪಂದ್ರೆ ಬಸ್ಸು ಹಂಗೆ ಕೇಳ್ದೆ ನಿನ್ನ ಮಕ್ಕಳನ್ನ ನೀನು ಮರಕ್ಕೆ ಕಟ್ಟಿಸ್ತೀನಿ ಹುಷಾರ್ ಅದೊಂದೇ ಪ್ರಾಬ್ಲಮ್ ಅಲ್ಲ ಸರ್ ದೊಡ್ಡಬಳ್ಳಿ ಕಡೆಯಿಂದ ಈ ಕಡೆಯಿಂದ ಚಿಂಚೋಳಿ ನಾನು ಡಿ ಸಿ ಹೇಳಿದೀನಿ ಇವರು ಮನೆ ಹಾಕೋ ಹೇಳ್ತಾರೆ ಒಂದು ಆರು ತಿಂಗಳು ಮಾಡ್ಕೊತಾ ಇದ್ದೀನಿ ಫ್ರೀ ಬಸ್ ಕೊಟ್ಟ ಮೇಲೆ ಜನ ಜಾಸ್ತಿ ಆಗಿದ್ದಾರೆ ನಿಮ್ಗೆ ಪುಸ್ಗಡ್ಡೆ ಓಡಿಸ್ತಾರಲ್ಲಪ್ಪ ಸರ್ಕಾರ ನಿಮ್ಗೆ ದುಡ್ಡು ಕೊಡಲ್ವಾ ಈ ಟಿಕೆಟ್ ಹೊಡೆದ್ರೆ ಸರ್ಕಾರ ಪೇಮೆಂಟ್ ಮಾಡಲ್ವೇನ್ರಿ ಅದು ಬಸ್ಗಳ ಎಕ್ಸ್ಟ್ರಾ ಮಕ್ಳಿಗೆ ಸ್ಕೂಲ್ ಮಕ್ಳಿಗೆ ಮಾಡೋದಲ್ಲ ಬಂದು ನಿಮ್ಮ ಅಲ್ಲೆಲ್ಲ ಮರ ಕಟ್ಟಿಸ್ತೀನಿ ಇಲ್ಲ ಮಲ್ಲಿಗೆರೆಗೆ ಬಸ್ ಹೋಗ್ಬೇಕು ಅಂದ್ರೆ ಹೋಯ್ತದೆ ಇಲ್ಲ ಅಂದ್ರೆ ಬ್ಯಾಂಡ್ ನೀನು ಹೇಳೋದು ಗೌರವ ಹೇಳಿದ್ರೆ ಕಥೆ ಹೊಡಿತೀರ ನೀವಿಲ್ಲಿ ಬಡ್ಡಿ ತಾಲೂಕೆ ಮಾಡು ಅದೊಂದು ಟ್ರಿಪ್ ಅಲ್ಲ ಯಾರಿಗೂ ತೊಂದರೆ ಆಗ್ಬೋದು ಇವತ್ತಿಗೇನಾರು ಕೊನೆ ಆಗದೆ ಇದ್ರೆ ಆಮೇಲೆ ನಾನು ಅವ್ರಿಗೆ ದಯ ಹಿಡ್ಕೊಂಡದ ಅಂತ ನಿಮ್ ಡಿ ಸಿ ಫೋನ್ ಮಾಡಿದ್ರೆ ಎಲ್ಲ ಅರೇಂಜ್ಮೆಂಟ್ ಮಾಡ್ಕೊಟ್ಟಿದ್ದೀವಿ ಸರ್ ವೆಹಿಕಲ್ ಕೊಟ್ಟಿದ್ದೀವಿ ವೆಹಿಕಲ್ ಹಾಕೊಂಡು ಎಲ್ಲೆಲ್ಲಿ ತೊಂದರೆ ಇದೆ ಓಡಾಡ್ಕೊ ಮಾಡು ಅಂತ ಹೇಳಿದ್ರೆ ಮಕ್ಕಳು ತಂದು ಪೊಲೀಸ್ ಸ್ಟೇಷನ್ ನಿಲ್ಲಿಸ್ತೀರಿ ಮನೆ ಬರೋದು ಬೇಡ ನಿಮಗೆ ಊಟ ಅಲ್ಲ ನಾಳೆ ಬೆಳಗ್ಗೆಯಿಂದ ನಾನೇ ವಾಚ್ ಮಾಡ್ತೀನಿ ಏಯ್ ನನ್ನ ನಂಬರ್ ತಗೊಂಡು ಕೂತು ಏನಿದ್ರು ಫೋನ್ ಮಾಡಿ ಯಾವ ಕಡೆ ಮೂರು ಜನ ಸುಪ್ರೀಂ ಕೋರ್ಟ್ ಜಡ್ಜಿರೋ ಊರು ಅವರ ಸುಪ್ರೀಂ ಕೋರ್ಟ್ ಜಡ್ ಆರ್ಡರ್ ಮಾಡಿಸ್ಕೊಟ್ಟಿದ್ದೆ ಸರ್ ಎಲ್ಲ ಬಸ್ ಸ್ಟಾಪ್ ಕೊಡ್ಬೇಕು ಅಂತ ಆ ಊರೆಲ್ಲ ಹಿಂಗಾದ್ರೆ ನಿನ್ನ ನಿನ್ನ ಹಳ್ಳಿಗಳ ಕಥೆ ಏನಾಗಬೇಕು ಕೊನೆ ಆಗ್ಬೇಕ್ರಿ ಆ ಸುಪ್ರೀಂ ಕೋರ್ಟ್ ಜಡ್ಜೆ ಬಂದು ಒಂದು ವಿಸಿಟ್ ಮಾಡಿದಾಗ ಊರಿಗೆ ಆರ್ಡರ್ ಮಾಡಿಸ್ಕೊಟ್ಟು ಎಲ್ಲ ಬಸ್ ಡೈರೆಕ್ಷನ್ ಕೊಟ್ಟು ಎಲ್ಲ ಬಸ್ ಸ್ಟಾಪ್ ಕೊಡೋಕೆ ಮಾಡವ್ರೆ ಆ ಊರು ಮಕ್ಕಳೇ ಕರ್ಕೊಂಡ್ಬಂದು ನೀನು ಪೊಲೀಸ್ ಸ್ಟೇಷನ್ ನಿಲ್ಲಿಸ್ತಾನೆ ಡಿಪೋ ಮ್ಯಾನೇಜರ್ ನೀವೇನು ಹೇಳ್ಬೇಕು ಡಿ ಸಿ ಆರ್ ಮಾತಾಡಿದ್ರೆ ಸರ್ ಎಷ್ಟು ಬೇಕಾದ್ರೆ ತಗೊಂಡು ಹಾಕು ನೀನೊಂದು ವೆಹಿಕಲ್ ಇಟ್ಕೊಂಡು ಸೂಪರ್ವೈಸರ್ ಮಾಡಿ ಎಲ್ಲರೂ ಸೂಪರ್ವೈಸ್ ಮಾಡಿ ಬೆಳಗ್ಗೆ ಟೈಮ್ ಮಕ್ಳು ಹೋಗೋಕೆ ಬಿಡೋದು ಅಳ್ಳಾಡ್ಸ್ಕೊಂಡು ಇವ್ರು ಮನೆಯಿಂದ ಆಚೆ ಬರೋಲ್ಲ ಅವಾಗ ಮಕ್ಕಳಿಗೆ ಬಾಯಿಗೆ ಬಂದಂಬೋದು ಪೊಲೀಸ್ ಸ್ಟೇಷನ್ ಹಾಕೊಂಡು ಕೂರ್ಸೋಣ ಲೆಕ್ಕ ಹಾಕೋಣ ಉಮೇಶ್ ಅವ್ರ ಯಾವ್ದು ಎಂಟರ್ಟೈನ್ ಮಾಡ್ಬೇಡಿ ಇವ್ರ ಇಲ್ಲ ಇಲ್ಲ ಬಹಳ ಕಳ್ರಿ ನೀವು ಮಾತಾಡಿದ ಮೇಲೆ ನಾನು ಮಾತಾಡಿದೆ ಸರ್ ಡಿ ಸಿ ಅವ್ರ ಹತ್ರ ಮಾತಾಡಿದ ಮೇಲೆ ಮಾತಾಡಿದ್ದೆ ಹೇಳ್ದಂಗೆ
ರೂಟ್ ಇನ್ಸ್ಪೆಕ್ಷನ್ ಮಾಡಿಸಿ ಹೆಚ್ಚುವರಿ ಬೇಕಾದ್ರೆ ಹಾಕ್ಸ್ಕೊಡ್ತೇವೆ ಅವರೇ ಹೇಳಿದ್ದಾರೆ ಇದು ಮಾಡಿಸ್ತೇವೆ. ಏನ್ ಸರ್ ನೀವೆಲ್ಲ ಮಂಡ್ಯ ಟಿವಿಯಲ್ಲಿ ಎಲ್ಲ ಇದ್ದೀರಿ?